ಮತ್ತು ಆ ಭಾಗದಲ್ಲಿ ಕೊಡ್ತಿರ್ತಕ್ಕಂತ ಎಲ್ಲ ಮುಖಂಡರಿಗೆ ಸೇವಾ ದಳದ ಕಾರ್ಯಕರ್ತರೆ ಬಹಳ ಸಂತೋಷದಿಂದ ನಾನು ಇವತ್ತು ಕಾಂಗ್ರೆಸ್ ಹೆಸರುಗಳು ಕೂಡ ಗೊತ್ತಿದೆ ಮತ್ತು ಎಲ್ಲರೂ ಪರಿಚಯಸ್ಥರು ಎಲ್ಲರೂ ಆತ್ಮೀಯರು ಮತ್ತು ಆ ಭಾಗದಲ್ಲಿ ಕೊಡ್ತಿರ್ತಕ್ಕಂತ ಎಲ್ಲ ಮುಖಂಡರಿಗೆ ಸೇವಾ ದಳದ ಕಾರ್ಯಕರ್ತರೆ ಬಹಳ ಸಂತೋಷದಿಂದ ನಾನು ಇವತ್ತು ಕಾಂಗ್ರೆಸ್ ಕಚೇರಿಗೆ ಬಂದಿದ್ದೇನೆ ಸಂತೋಷ ಯಾಕೆ ಅಂತ ಹೇಳಿದ್ರೆ ಮಿಥುನ್ ರಾಯ್ ಅವರು ಬರುವಾಗ ಹೇಳಿದರು ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂದೆ ಪೊಲೀಸಿನ ಸೈರನ್ ಇದೇ ಮೊದಲು 5 ವರ್ಷದ ನಂತರ ಅಧಿಕಾರ ಬಂದಾಗ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆಲ್ಲರಿಗೂ ಎಷ್ಟು ಸಂತೋಷ ಆಗ್ತದೆ ಹಾಗಾಗಿ ಇವತ್ತು ಕಾಂಗ್ರೆಸ್ ಕಚೇರಿಗೆ ಬರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ 23 ರ ಚುನಾವಣೆ ನಮ್ಮೆಲ್ಲರಿಗೂ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಹಾಕಿದೆ ರಾಜ್ಯದ ಜನ ಆಕ್ರೋಶದಿಂದ ಮತ ಹಾಕಿದ್ದಾರೆ ಭಾರತೀಯ ಒಂದು ರೀತಿಯಲ್ಲಿ ಆಕ್ರೋಶ ಆ ಆಕ್ರೋಶದಿಂದ ಕಾಂಗ್ರೆಸ್ ಪಕ್ಷವನ್ನು ನಂಬಿ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ನಂಬಿ ನಮಗೆ 135 ಸೀಟುಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಇನ್ನು 15 ಸೀಟುಗಳಲ್ಲಿ 1000 ಒಳಗಡೆ ಸೋತಿದ್ದಾರೆ ಜನ ನಮ್ಮನ್ನ ವಿಶ್ವಾಸದಿಂದ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಆಡಳಿತ ಕೊಡಬಹುದು ಕರ್ನಾಟಕಕ್ಕೆ ಕೀರ್ತಿ ತರಬಹುದು ಮತ್ತು ಜನರ ಸಮಸ್ಯೆಗಳು ಬಗೆಹರಿಬಹುದು ಅಂತ ಹೇಳಿ ವಿಶ್ವಾಸ ಮಾಡಿ ನಮಗೆ ಮತ ಹಾಕಿದರು ನಾವು 5 ಗ್ಯಾರಂಟಿಗಳನ್ನು ತಯಾರು ಮಾಡಿ ಕೊಟ್ಟಿದ್ದು ಪ್ರಣಾಳ ಸಮಿತಿ ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನಾಗಿ ನಾನು ಇಲ್ಲಿ ಮಂಗಳೂರಿಗೆ ಬಂದಿದ್ದೆ ಬೆಳಗಿಂದ ಸಂಜೆವರೆಗೂ ಕೂಡ ಅನೇಕ ಜನರತ್ರ ಚರ್ಚೆ ಮಾಡಿ ಈಗ ತಾನೇ ನಮ್ಮ ಮೀನುಗಾರರ ಸಂಘದವರು ಸನ್ಮಾನ ಮಾಡಿದರು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಸಮಸ್ಯೆಗಳಿಗೆ ಪ್ರಣಾಳಿಕೆಯಲ್ಲಿ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ದೆವು